ಹಲೋ, ನಮಸ್ಕಾರ. ನೈನ್ ಲೈವ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳ್ಬಿಡೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದ ನಾವು ನೀವೆಲ್ಲರೂ ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಹೀಗಾಗಿ ಈಗ ಪ್ರತಿಯೊಬ್ಬರೂ ತಮ್ಮ ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಲಾಗುತ್ತದೆ. ಯೋಗದ ಮಹತ್ವವನ್ನು ಜಗತ್ತನ್ನು ಸಾರಲು ಈಗ ಪ್ರತಿ ವರ್ಷ ಜೂನ್ ತಿಂಗಳು 21ನೇ ತಾರೀಖು ದಿನವನ್ನು ವಿಶ್ವ ಯೋಗ ದಿನವೆಂದು ಸಹ ಆಚರಿಸಲು ಪ್ರಾರಂಭಿಸಿದ್ದೇವೆ. ಹಾಗಾದರೆ ಏನಿದು ಯೋಗ ದಿನ? ಸ್ವಸ್ಥ ಮತ್ತು ಆರೋಗ್ಯಕರ ಜೀವನ ನಡೆಸಲು ಯೋಗ ಎಷ್ಟು ಪ್ರಮುಖ ಅನ್ನೋದನ್ನೆಲ್ಲ ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರನ್ನು ಮೊದಲಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಶೇಷ ಅತಿಥಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ಇವರು ವಿಜಯಲಕ್ಷ್ಮಿ ಶಿರಳ್ಳಿ ಅಂತ. ಮೇಡಮ್, ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ. ನಮಸ್ತೆ, ನನ್ನ ಹೆಸರು ವಿಜಯಲಕ್ಷ್ಮಿ ಶಿರಳ್ಳಿ, ಯೋಗ ಶಿಕ್ಷಕಿ. ಕೆಲವು 19 ವರ್ಷಗಳಿಂದ ಯೋಗ ಶಿಕ್ಷಕಿಯಾಗಿ ಯೋಗ ಶಿಕ್ಷಣದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ. ಹಾಗೆ ನನ್ನ ಸ್ಕೂಲ್ನಲ್ಲೂ ಸಹ ನಾನು ಸಹ ಯೋಗ ಶಿಕ್ಷಕಿಯಾಗಿ ಮಾಡ್ತಾ ಇದ್ದೀನಿ 9 ವರ್ಷಗಳಿಂದ. ನಾನು ಕಲ್ತಿರೋದು ಯೋಗ ಪಿ ಜಿ ಡಿಪ್ಲೊಮಾ ಇನ್ ಯೋಗ ಸ್ಟಡೀಸು, ಬೆಳಗಾವಿ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಹಾಗೆ CYS ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡಿದ್ದೀನಿ, ಅದು ಕರ್ನಾಟಕ ಯೂನಿವರ್ಸಿಟಿ. ನನ್ನ ಒಂದು ಸೆಂಟ್ರ್ ಬಂದು ವಿಜಯನಗರದಲ್ಲಿ. 16 ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ. 16 ನಾ ಪ್ರಾಕ್ಟೀಸ್ ಮಾಡಿರೋದು, 19 ನನ್ನ ಕ್ಲಾಸ್ ಮಾಡ್ತಾ ಇರೋದು 16 ಆಯಿತು. ಅದರದ್ದು ವಿಜಯನಗರದಲ್ಲಿದೆ ಹಾಗೂ ಕೇಶಾಪುರದಲ್ಲಿದೆ. ಇದಾಯಿತು ನಮ್ಮ ವಿಶೇಷ ಅತಿಥಿಯ ಪರಿಚಯ. ಬನ್ನಿ, ಇವರು ಕೆಲವು ಪ್ರಶ್ನೆಗಳನ್ನು ಕೇಳೋಣ. ಮೇಡಮ್, ಇವತ್ತು ವಿಶ್ವ ಯೋಗ ದಿನ, ಈ ದಿನದ ಪ್ರಾಮುಖ್ಯತೆ ಏನು? ಜೊತೆಗೆ ನಮ್ಮ ನಿತ್ಯ ಜೀವನದಲ್ಲಿ ಯೋಗ ಎಷ್ಟು ಪ್ರಮುಖ ಅನ್ನುವುದನ್ನು ತಿಳಿಸುವ ಕೊಡುವುದಾದರೆ. ಯೋಗ ಪ್ರತಿಯೊಬ್ಬರಿಗೂ ಮುಖ್ಯವಾದದ್ದು, ಯಾಕಂದರೆ ಆರೋಗ್ಯವಾಗಿ ಇರಲಿಕ್ಕೆ ಪ್ರತಿಯೊಂದು ಜೀವಿಗೂ ಇದು ಬೇಕಾಗಿರುವಂಥದ್ದು. ಈಗ ಇವರೇ ಮಾಡಬೇಕಂತ ಏನೂ ಇಲ್ಲ, ಡಾಕ್ಟ್ರೂ ಮಾಡ್ತಿರ್ತಾರೆ, ಎಲ್ಲರೂ ಮಾಡ್ತಾರೆ. ಈಗ ಡಾಕ್ಟ್ರು ಹೇಳೋದು ಒಂದು ಮೆಡಿಸನ್ ಅಂತ ತಗೊಳ್ರಿ ಅಂತ ಹೇಳ್ತಾರೆ, ಆದರೆ ಅವರೂ ಮಾಡ್ತಾ ಇದ್ದಾರೆ ಈಗ ಅದೇ ಯೋಗ. ಯಾಕಂದರೆ ಆ ರೀತಿ ಅಭಿರುಚಿ ಎಲ್ಲರ ಮನಸ್ಸಿನಲ್ಲೂ ಬಂದಿದೆ ಈಗ ಯೋಗ ಅನ್ನೋದು. ಇತ್ತೀಚಿನ ಈಗ ಒಂದು 2015 ಇದು ವಿಶ್ವ ಯೋಗ ದಿನಾಚರಣೆ ಅಂತ ಪ್ರಧಾನಿ ಮಂತ್ರಿ ಮೋದಿಜಿಯವರು ಇದನ್ನು ಮಾಡಿದರು, ಘೋಷಣೆ ಮಾಡಿದರು 2015. ಅದು 21 ಜೂನ್ 21 ಆ ದಿನ ಯಾಕೆ ಮಾಡಿದ್ರು ಅಂದರೆ ಆ ದಿನ ಹೆಚ್ಚಿನ ಉದ್ದವಾದ ಅತಿ ಉದ್ದವಾದ ದಿನ ಅಂತ ಹೇಳ್ತೀವಿ. ಹಾಗಾಗಿ ಆ ದಿನವನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು. ಇದು ದೇಹ ಮತ್ತು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ ದೇಹವನ್ನು ಸದೃಢಗೊಳಿಸುವಂಥ ಒಂದು ಕ್ರಿಯೆ ಅಂತ ಹೇಳ್ಬೋದು. ಆಸನ ಯೋಗದ ಮಹತ್ವ, ಯೋಗದ ಮಹತ್ವ ಅಂತ ಹೇಳ್ಬೋದು. ಓಕೆ ಮೇಡಮ್. ಯೋಗವೆಂದರೆ ಕೇವಲ ದೈಹಿಕ ದಂಡನೆ ಮಾತ್ರವಲ್ಲ, ಯೋಗವೆಂದರೆ ಪ್ರಾಣಾಯಾಮ ಮತ್ತು ಧ್ಯಾನವೂ ಕೂಡ ಆಗಿದೆ. ಇದರ ಡಿಫ್ರೆನ್ಸ್ ಗೆಳೆಯೇನು ಅನ್ನುವುದು ತಿಳಿಸಿಕೊಡುವುದಾದರೆ. ಕರೆಕ್ಟ್, ಎರಡು ಡಿಫ್ರೆನ್ಸ್ ಇದೆ. ಆಸನನೇ ಬೇರೆ, ಪ್ರಾಣಾಯಾಮನೇ ಬೇರೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಆಸನ ನಾವು ಮಾಡೋದು ಉಸಿರಿನ ಜೊತೆಗೆ ಮಾಡ್ತಾ ಹೋಗ್ತೀವಿ. ಎಲ್ಲಿ ನಾವು ಯಾವ ಆಸನದಲ್ಲಿ ಉಸಿರನ್ನು ತಗೊಳ್ತೀವಿ, ಯಾವ ಆಸನಕ್ಕೆ ನಾವು ಕೊನೆಯದಾಗಿ ಮಾಡ್ತೀವಿ, ಆವಾಗ ನಾವು ಉಸಿರನ್ನು ಬಿಡ್ತೇವೆ ಅನ್ನೋದು ಮುಖ್ಯವಾದದ್ದು ಇಲ್ಲಿ ವಿಚಾರ. ಪ್ರಾಣಾಯಾಮ ಅಂದರೆ ಜೀವ ಮತ್ತು ಉಸಿರು, ದೇಹ ಉಸಿರು ಮತ್ತು ಜೀವ ಎರಡನ್ನು ನಾವು ಇಲ್ಲಿ ಒಂದುಗೂಡಿಸಿದಾಗ ಪ್ರಾಣಾಯಾಮ ಬರ್ತದೆ. ಆಯಾಮ ಅಂದರೆ ನಿಗ್ರಹಿಸು ಅಂತ ಹೇಳ್ತೀವಿ. ನಿಗ್ರಹಿಸು ಅಂದರೆ ಅದನ್ನು ಬಿಟ್ಟು ಬಿಡೋದು. ಓಕೆ, ಹಾಗಾಗಿ ಆಸನನೇ ಬೇರೆ, ಪ್ರಾಣಾಯಾಮನೇ ಬೇರೆ. ಹಾಗಾಗಿ ಪ್ರಾಣ ಮತ್ತು ಆಯಾಮ ಅಂದರೆ ಪ್ರಾಣ ಅಂದರೆ ಜೀವ ಅಂತ ಹೇಳ್ತೀವಿ, ಚೈತನ್ಯ ಅಂತ ಹೇಳ್ತೀವಿ, ದೇಹಕ್ಕೆ ಚೈತನ್ಯ ಸಿಗೋದು. ಉಸಿರು, ಉಸಿರನ್ನು ಎಳ್ಕೊಳ್ಳೋದು. ಆಯಾಮ ಅಂದರೆ ನಿಗ್ರಹಿಸು, ನಿಗ್ರಹಿಸು ಅಂದರೆ ಅದನ್ನು ನಾವು ಬಿಟ್ಟು ಬಿಡೋದಕ್ಕೆ ನಿಗ್ರಹಿಸು ಅಂತ ಹೇಳ್ತೀವಿ, ಅದನ್ನು ಪ್ರಾಣಾಯಾಮ ಅಂತ ಹೇಳ್ತೀವಿ. ಓಕೆ ಓಕೆ, ಅಂದರೆ ಇದರಲ್ಲಿ ಡಿಫ್ರೆನ್ಸ್ ಇದೆ ಅಂತ ಓಕೆ ಓಕೆ. ಕೊನೆಯದಾಗಿ ಫಸ್ಟ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಆಸನಗಳನ್ನು ಮಾಡ್ತೀವಿ. ಆಸನಗಳು ಈಗ ನೀವು ಮೊದಲೇ ಪ್ರಾಣಾಯಾಮ ಮಾಡ್ತೀವಿ ಅಂದರೆ ಅದು ತಪ್ಪು ಕಲ್ಪನೆ ಅಂತ ಹೇಳ್ತೀವಿ. ಓಕೆ, ಅದನ್ನು ಮಾಡಲೇಬಾರ್ದು. ಓಕೆ, ಫಸ್ಟ್ ಆಸನಗಳು ಮಾಡಿದರೆ ನಿಮಗೆ ದೇಹಕ್ಕೆ ಒಂದು ಊಟ ಆಹಾರ ಸಿಕ್ಕಂಗೆ ಆಗ್ತೈತಿ. ಪ್ರಾಣಾಯಾಮ ಅಂದರೆ ಅದು ನೀರು ಅಂದರೆ ಟಾನಿಕ್ ಇದ್ದಂಗೆ. ಓಕೆ, ಅದನ್ನು
ಫಸ್ಟ್ ಆಸನ ಮಾಡಿದ ನಂತರ ನಾವು ಪ್ರಾಣಾಯಾಮ ಮಾಡಲೇಬೇಕು. ಬರೇ ನಾ ಪ್ರಾಣಾಯಾಮ ಮಾಡ್ತೀನಿ ಅಂದರೆ ಅದು ತಪ್ಪು. ಅದು ನಿಮ್ಮ ಯಾವ ರೋಗಕ್ಕೆ ನಿಮಗೆ ಆಸನ ಬೇಕು ಅದರ ನಂತರ ನಾವು ಪ್ರಾಣಾಯಾಮ ಮಾಡಲೇಬೇಕು ರೀ. ಓಕೆ. ಅಲ್ಲ ಮೇಡಮ್, ಪ್ರಾಣಾಯಾಮ ಆಯ್ತು, ಯೋಗಾಸನ ಆಯ್ತು, ಇದಕ್ಕೊಂದು ಸೀಮಿತ ಸಮಯ ಇದೆಯಾ? ಇದೆ ಮೇಡಮ್. ಬೆಳಗಿನ ಜಾವದಲ್ಲಿ ಮಾಡ್ಬೋದು, ಇದನ್ನ ಸಾಯಂಕಾಲದಲ್ಲೂ ನಾವು ಮಾಡ್ಬೋದು. ಸಾಯಂಕಾಲದಲ್ಲಿ ಸೂರ್ಯಾಸ್ತ ಅದ್ಕೊಳ್ ಮಾಡಬಾರ್ದಂತಾರ, ಅದು ನಿಜನಾ? ಇಲ್ಲ ಅಂದ್ರೆ ಊಟಕ್ಕೆ ನಮ್ಗೆ ವ್ಯವಸ್ಥಿತವಾಗಿ 2-3 ಗಂಟೆ ಮೊದಲು ನಾವು ಮಾಡ್ಕೋಬೇಕು. ಈಗ ನಾವು ಸಾಯಂಕಾಲ ಮಾಡಬೇಕಾದ್ರೆ 3 ಅವರ್ ಗ್ಯಾಪ್ ಇರಬೇಕು. ಓಕೆ. ಅದರ ನಂತರ ಅಂದರೆ ನಾವು ಈವ್ನಿಂಗ್ 5:15, 5:30 ಈ ಥರ ಎಲ್ಲ ನಾವು ಮಾಡ್ಕೋಬೋದು. ಮಾಡ್ಕೋಬಹುದು. ಓಕೆ. ಮಾರ್ನಿಂಗ್ ಅಂದರೆ 5:00 ಮಾಡ್ಬೋದು, 5:30 ಮಾಡ್ಬೋದು, 6 ಮಾಡ್ಬೋದು, 7:30 ಮಾಡ್ಬೋದು. ಓಕೆ ಓಕೆ ಓಕೆ. ಮೇಡಮ್, ಇವು ಮಾಡೋ ಯೋಗಾಸನ ಆಯಿತು ಪ್ರಾಣಾಯಾಮದಿಂದ ದಿನನಿತ್ಯ ಎಲ್ಲರೂ ಮೀನ್ಸ್ ಎಲ್ಲರೂ ಫೇಸ್ ಮಾಡ್ತಿದ್ದಾರೆ, ಲೈಕ್ ಡಯಾಬಿಟೀಸ್, ಬಿ ಪಿ, ಥೈರಾಯ್ಡ್, ಇದಕ್ಕೇನಾದರೂ ಈಸಿಯಾಗಿ ಯಾವುದರ ಯೋಗ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದಾ? ಮಾಡ್ಬೋದು ರೀ. ಹೆಚ್ಚಾಗಿ ನನ್ನ ಕಡೆ ಬರುವಂಥ ಪೇಷಂಟ್ ಹೇಗೆ ಬರ್ತಾರಂದರೆ ಡಿಪ್ರೆಷನ್ನಿಂದ ಬರ್ತಾರೆ, ಖಿನ್ನತೆ ಅಂತ ಹೇಳ್ತೀವಿ. ಓಕೆ. ಇದರಿಂದ ಬರ್ತಾರೆ. ಅವರನ್ನು ನಾವು ಹೇಗೆ ಹೊರಗೆ ತರ್ತೀವಿ ಅಂದರೆ, ಫಸ್ಟು ಅವರನ್ನು ಮೆಡಿಟೇಷನ್ಗೆ ಕಳಿಸ್ತೀವಿ. ಓಕೆ. ಡೀಪಾಗಿ ಮೆಡಿಟೇಷನ್ ಕಳಿಸ್ತೀವಿ. ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಚಕ್ರ ಅಂದರೆ ನಮ್ಮ ದೇಹದಲ್ಲಿ ಇರುವಂಥದ್ದು 7 ಚಕ್ರಗಳು. ಹೌದು. ಆ 7 ಚಕ್ರಗಳನ್ನು ನಾವು ಮೆಡಿಟೇಷನ್ದಲ್ಲಿ ತಗೊಳ್ತೀವಿ. ಫಸ್ಟ್ ಅವರಿಗೆ ಫಸ್ಟ್ 10 ಮಿನಿಟ್ ಮೆಡಿಟೇಷನ್ ಮಾಡಿಸ್ತೀವಿ. ಆ 10 ಮಿನಿಟ್ ಮೆಡಿಟೇಷನ್ ನಂತರ ಅವರು ದೇಹ ಒಳಗಡೆ ಹೋಗ್ತಾರೆ. ಆವಾಗ ನಮ್ಮ ಚಕ್ರಗಳು ಏನಾಗ್ತಾವೆ, ಆಕ್ಟಿವೇಟ್ ಆಗ್ತಾವೆ. ಅವು ಏನು 10 ಮಿನಿಟ್ಸ್ ಮೆಡಿಟೇಷನ್ ಅಂತೀರಾ? ಅದಕ್ಕೆ ಏನಾದ್ರು ಒಂದು ಓಂಕಾರ ಇರ್ತೋ, ಸೈಲೆಂಟ್ ಆಗಿರ್ತೈತೋ? ಇಲ್ಲ, ಇರ್ತಾವ ರೀ. ಮೆಡಿಟೇಷನ್ದಾಗ ಅಂದ್ರೆ ಬಹಳಷ್ಟು ವಿಧ ಇದಾವ ರೀ. ಸೂಕ್ಷ್ಮ ಧ್ಯಾನ ಅಂತ ಹೇಳ್ತೀವಿ, ಸೂಕ್ಷ್ಮ ಮೆಡಿಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಓಂಕಾರದ ಆತ್ಮಾಕಾರ ಮೆಡಿಟೇಷನ್ ಅಂತ ಹೇಳ್ತೀವಿ. ಹಾಗೆ ಮತ್ತೆ ಕೆಲವೊಂದು ಮೆಡಿಟೇಷನ್ ವಿಧಗಳೇ ಬೇರೆ ಇದಾವೆ. ಓಕೆ. ಡಿಫ್ರೆಂಟ್ ಆಫ್ ಮೆಡಿಟೇಷನ್ ಇದೆ. ಅವು ಅದರ ರೋಗಕ್ಕೆ ತಕ್ಕಿರುತ್ತಾ ಮೇಡಮ್? ಹಾಂ, ಇರ್ತಾವ ರೀ ಮೇಡಮ್. ಈಗ ಹಂಗೆ ನಾವು ಯೋಗ ಅಂದರೆ ಇದಕ್ಕೆ ಎಂಡ್ ಇಲ್ರಿ, ಕೊನೆ ಅನ್ನೋದೇ ಇಲ್ಲ, ಕಲಿತಾನೆ ಇರೋದು. ಈಗ ಕ್ರಿಯೆಗಳು ಬರ್ತಾವೆ, ಸುದರ್ಶನ ಕ್ರಿಯಾ ಕಲಿಬೋದು. ಸುದರ್ಶನ ಕ್ರಿಯಾ ಅಂದರೆ ಉಸಿರಿನ ಜೊತೆಗೆ ನಾವು ಮೆಡಿಟೇಷನ್ ಮಾಡ್ತಾ ಹೋಗೋದು. ಈ ಥರ ಎಲ್ಲ ಇರ್ತಾವ್ರಿ. ಓಕೆ. ಇದಕ್ಕೊಂದು ಏಜ್ ಲಿಮಿಟ್ ಇರ್ತದೆ ಮೇಡಮ್? ಏಜ್ ಲಿಮಿಟ್ ಐತ್ರಿ. ಅದು ಹೇಗೆ ಅಂದರೆ, ಚಿಕ್ಕ ವಯಸ್ಸಿನಿಂದ ಮಿನಿಮಮ್ ನಾವು 6 ಇಯರ್ಸಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಮಕ್ಕಳಿಗಿಂದ, ಅಲ್ಲಿಂದನೇ ಐತಿ. ಆಮೇಲೆ ಮತ್ತೆ ನಾವು ಯಾವ ಏಜ್ ಅಂತ ಇದಕ್ಕೆ ಇದು ಇಲ್ಲ, ಎಲ್ಲರೂ ಮಾಡ್ಬೋದು. ಕೆಲವೊಂದು ರೋಗಗಳಿಗೆ ಅದನ್ನು ನಾವು ಮಾಡಬಾರ್ದಂತ ಹೇಳ್ತೀವಿ ರೀ. ಓಕೆ. ಕೆಲವೊಂದು ರೋಗ ಅಂದರೆ ಈಗ ಪ್ರೆಗ್ನೆಂಟ್ ಇದ್ದವರಿಗೆ ಕೆಲವೊಂದು ಆಸನ ಮಾಡಬೇಡ್ರಿ ಅಂತ ಹೇಳ್ತೀವಿ. ಓಕೆ. ಆಮೇಲೆ ಇದು ಫೆರಾಲಿಟಿಸ್ ಅಟ್ಯಾಕ್ ಆದವರಿಗೆ ಅದನ್ನು ನಾವು ಮಾಡಬಾರ್ದಂತ ಹೇಳ್ತೀವಿ. ಆ ಥರ ಮಾಡಬಾರ್ದಂತ ಹೇಳ್ತೀವಿ. ಸ್ಟ್ರೋಕ್ಸ್ ಆದವರಿಗೆ. ಆಮೇಲೆ ಪ್ರೆಗ್ನೆಂಟ್ ಇದ್ದವ್ರಿಗೆ ಕೆಲವೊಂದು ಆಸನಗಳು, ಪ್ರೆಗ್ನೆಂಟ್ ಇದ್ದವರು ವುಮೆನ್ಸನ್ನು ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ ಆಸನಗಳನ್ನು ಮಾಡ್ಬೋದು. ಹೊಟ್ಟೆ ಹೆಚ್ಚಿ ಅಂತೂ ಮಾಡೋಕ್ಕಾಗೋದಿಲ್ಲ ಅವರು. ಹಾಗೆ ಡಿಫ್ರೆಂಟ್ ಅವ್ರದ್ದೇ ಆದ ಆಸನ ಇರ್ತಾವೆ. ಹೌದ್ರಿ, ಅವ್ರದ್ದೇ ಆದ ಸಪ್ರೇಟ್ ಆಸನ ಇರ್ತಾವೆ. ಅವರಿಗೆ ಜಾಸ್ತಿ ಮೆಡಿಟೇಷನ್ ಮಾಡ್ಬೋದು, ಈ ಥರ ಎಲ್ಲ ಇರ್ತಾವೆ. ಆಮೇಲೆ ಏಜ್ ಅಂತ ಹೇಳಿದ್ನಿ, 6 ಇಯರ್ಸಿಂದ ಮಾಡ್ಬೋದು. ಪ್ರಾಣಾಯಾಮ ಎದಕ್ಕೆ ಉಪಯುಕ್ತ ಮೇಡಮ್? ಪ್ರಾಣಾಯಾಮ ಯಾಕೆ ಉಪಯೋಗ ಅಂದರೆ, ಲಂಗ್ಸಿಗೆ ನಮ್ಮ ಉಸಿರಾಟ, ಶ್ವಾಸಕೋಶ ಏನಿದೆ ಅಲ್ಲ, ಅದನ್ನು ಹೆಲ್ದಿಯಾಗಿರ್ಲಿಕ್ಕೆ ನಮಗೆ ಇದು ಪ್ರಾಣಾಯಾಮ ಮುಖ್ಯವಾಗಿ ಬೇಕ್ರಿ. ಎಲ್ಲರೂ ಮಾಡ್ಬೋದ ಪ್ರಾಣಾಯಾಮ? ಪ್ರಾಣಾಯಾಮ ಎಲ್ಲರೂ ಮಾಡ್ಬೋದು ರೀ, ಅದ್ರಾಗೇನು ಇದು ಇಲ್ಲ. ಪ್ರಾಣಾಯಾಮನ ನಾವು ಎಷ್ಟು ಮಾಡ್ತೇವಲ್ಲ ಅಷ್ಟು ನಮ್ಮ ಉಸಿರಾಟದ ಒಂದು ಸ್ಥಿತಿ ಏನಿರುತ್ತೆ, ಸಹಜವಾಗಿರುತ್ತದೆ. ಹೌದು. ಈಗ ಬಿ ಪಿ, ಶುಗರು, ಥೈರಾಯ್ಡ್ ಯಾವ್ದಾದ ಒಂದು ಆಸನ, ಈಸಿ ಆಸನ, ಸೊ ದಟ್ ದೇ ಕಂಟ್ರೋಲ್ ಮಾಡ್ಬೋದು ಅವ್ರು ಬಿ ಪಿ ಆಯಿತು, ಶುಗರ್ ಆಯಿತು. ಹಾಂ, ಬಿ ಪಿ ಇದ್ದವರು ಮತ್ತು ಶುಗರ್ ಇದ್ದವರು ಒಂದೆರಡು ಆಸನಗಳಿವೆ, ಆ ಆಸನಗಳನ್ನು ಮಾಡಿ ಇದರ ನಂತರ ನಾವು ಪ್ರಾಣಾಯಾಮ ಮಾಡಲೇಬೇಕು ರೀ. ಯಾವ ಆಸನ ಮೇಡಮ್? ಅಂದ್ರೆ ಬಿ ಪಿ ಇದ್ದವರು, ಶುಗರ್ ಇದ್ದವರು ಜಾನು ಶಿರಾಸನ ಮಾಡ್ಬೋದು ರೀ. ಶುಗರ್ ಅಂದರೆ ಇದು ಆದಿಮುದ್ರಾ, ಬ್ರಹ್ಮ ಮುದ್ರಾ, ಒಂದೆರಡು ಮೂರು ಹೊಟ್ಟೆ ಒಳಗಡೆ ಕೈಗಳನ್ನು ಹಾಕಿ ಈ ಥರ ಉಸಿರನ್ನು ಬಿಡ್ತಾ ಮಾಡೋದು, ಅದನ್ನು ಮಾಡ್ಬೋದು. ಓಕೆ ಓಕೆ. ಮತ್ತು ಥೈರಾಯ್ಡ್ಗೆ? ಥೈರಾಯ್ಡ್ಗೆ ಕೆಲವೊಂದು ಆಸನಗಳಿವೆ. ಮತ್ತು ಪ್ರಾಣಾಯಾಮ ಮೇನ್ ಮುಖ್ಯವಾದದ್ದು ಪ್ರಾಣಾಯಾಮ ಇದ್ದಾರೆ. ಥೈರಾಯ್ಡ್ಗೆ ಮೇನ್ ಆಸನ ಅಂದರೆ ಉಷ್ಟ್ರಾಸನ ಮಾಡ್ಬೋದು ರೀ. ಉಷ್ಟ್ರಾಸನ ಮಾಡ್ಬೋದು, ಸರಳ ಮತ್ಸ್ಯಾಸನ ಮಾಡ್ಬೋದು. ಓಕೆ. ಆಮೇಲೆ ಪವನ ಮುಕ್ತಾಸನ ಮಾಡ್ಬೋದು. ಆಮೇಲೆ ಕಂಟ್ರೋಲ್ ಆಗ್ತೈತೆ ರೀ, 100% ಕಂಟ್ರೋಲ್ ಆಗ್ತದೆ. ಓಕೆ. ಆಮೇಲೆ ಮತ್ತು ಪ್ರಾಣಾಯಾಮನ ವೆರಿ ಇಂಪಾರ್ಟೆಂಟ್ ರೀ.
ಇದಕ್ಕೆ ಯಾವ ಇಶ್ಯೂಸ್ಗೋ ಇಲ್ಲ, ಥೈರಾಯ್ಡಿಗೆ ರೀ. ಮೇನ್ ಥೈರಾಯ್ಡಿಗೆ ಕೆಲವೊಂದು ಪ್ರಾಣಾಯಾಮ ಇದಾವೆ. ಅವು ಯಾವ ಪ್ರಾಣಾಯಾಮ ಅಂದ್ರೆ, ಒಂದು ಈ ಮೂರು ಪ್ರಾಣಾಯಾಮ ನಾವು ಪ್ರತಿನಿತ್ಯ ಮಾಡುವಂಥದ್ದು. ಒಂದು ಚಂದ್ರಾನುಲೋಮ, ಸೆಕೆಂಡ್ ಸೂರ್ಯಾನುಲೋಮ, ಥರ್ಡ್ ಒಂದು ನಾಡಿ ಶೋಧನ ಅಂತ. ಈ ಮೂರು ನಾಡಿ ಮೂರು ಪ್ರಾಣಾಯಾಮಗಳ ಜೊತೆಗೆ ನಾವು ಉಜ್ಜಯಿನಿ ಪ್ರಾಣಾಯಾಮ ಮಾಡ್ಬೇಕು ರೀ. ಥೈರಾಯ್ಡ್ದವ್ರು ಡೆಮೋ ತೋರಿಸ್ಬೋದಾ? ಹಾಂ, ತೋರಿಸ್ಬೋದು ರೀ. ಉಜ್ಜಯಿನಿ ತೋರಿಸ್ರಿ. ಮೂರು ಪ್ರಾಣಾಯಾಮ ಅಂದ್ರೆ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತದ್ದು ಮೂರು ಪ್ರಾಣಾಯಾಮ, ಚಂದ್ರಾನುಲೋಮ, ಸೂರ್ಯಾನುಲೋಮ. ಓಕೆ, ಈಗ ನಾವು ಪ್ರಾಣಾಯಾಮ ಅಂದ್ರೆ ಹೇಗೆಗೋ ಮಾಡ್ತಾರೆ. ಯಾಕಂದ್ರೆ ಅದು ಮುಖ್ಯವಾಗಿ ಎರಡು ಕೈಗಳನ್ನ ನಾವು ಉಪಯೋಗಿಸಿ ಮಾಡುವಂತದ್ದು. ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರೆ ಇಟ್ಕೊಳ್ಳೇಬೇಕ್ರಿ. ಇದು ವಿಶ್ರಾಂತಿ ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆ ಮಾಡೋದ್ರಿಂದ ಮನಸ್ಸಿಗೆ ವಿಶ್ರಾಂತಿ ಸಿಗ್ತೈತಿ, ಮತ್ತೆ ಆಸನ ಮತ್ತೆ ಪ್ರಾಣಾಯಾಮ ಮಾಡಿದ್ರೆ ಇದು ಮುದ್ರಾ ರಿಲ್ಯಾಕ್ಸ್ ಕೊಡ್ತೈತಿ. ಓಕೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್. ಈ ಮುದ್ರಾ ಏನಿದೆ, ನಾಸಿಕ್ ಮುದ್ರಾ ಅಂತ ಹೇಳ್ತೀವಿ. ಓಕೆ, ಇದು ಮುಖ್ಯವಾಗಿ ಪ್ರಾಣಾಯಾಮ ಮಾಡುವಂತ ಮುದ್ರಾ. ಈ ಪ್ರಾಣಾಯಾಮ ಮುದ್ರಾನ ನಾನು ಈಗ ಮಾಡಿ ತೋರಿಸ್ತೀನಿ ಒಂದೊಂದಾಗಿ. ಬಲಗಡೆ ಮುಚ್ಚಬೇಕು, ಎಡಗಡೆ ನಾವು ಚಿನ್ನ ಮುದ್ರಾ ಏನಿದೆ ತೊಡೆ ಮೇಲೆ ಇಟ್ಕೊಳ್ಬೇಕು. ಬಲಗಡೆ ಮುಚ್ಚಿ ಎಡಗಡೆ ಉಸಿರು ತಗೊಳ್ಳೋದು, ಎಡಗಡೆನೆ ಬಿಡೋದು. ಇದು ಚಂದ್ರಾನುಲೋಮ. ಅಂದ್ರೆ ಯಾವ ಇದರಿಂದ ನೋಸ್ಟ್ರಲ್ ಇಂದ ಉಸಿರು ತಗೊಳ್ತೀವಿ, ಅದರಿಂದ ಬಿಡುವುದಕ್ಕೆ ಬಿಡೋದು ಚಂದ್ರಾನುಲೋಮ. ಚಂದ್ರಾನುಲೋಮ. ಈಗ ಅದೇ ರೀತಿ ನಾವು ಈಗ ಕಿರು ಬೆರಳಿಂದ ನಾವು ಎಡಗಡೆ ತಗೊಳ್ಬೇಕು. ಎಡಗಡೆ ಮುಚ್ಚಿದಾಗ ಬಲಗಡೆ ಓಪನ್ ಇರುತ್ತೆ, ಬಲಗಡೆ ತಗೊಳ್ಬೇಕು, ಬಲಗಡೆನೆ ಬಿಡಬೇಕು. ಇದು ಸೂರ್ಯಾನುಲೋಮ. ಓಕೆ, ಈಗ ಇದು ಚಂದ್ರ, ಇದು ಸೂರ್ಯ. ಬಲಗಡೆ ಇರೋದು ಚಂದ್ರ ರೀ. ಓಕೆ, ಎಡಗಡೆ ಇರೋದು ಹೀಟ್ ಅಂತ ಹೇಳ್ತೇವೆ, ಸೂರ್ಯ. ಯಾವತ್ತು ಬಿಸಿ ಇರ್ತಾನೆ. ಓಕೆ, ಅದಕ್ಕೆ ನಾವು ಈ ತರ ಪ್ರಾಣಾಯಾಮ ಅಂತ ಹೇಳ್ತೇವೆ. ಈ ನಾಡಿ ಶೋಧನ ಬರ್ತದೆ, ಇದು ಬಂದು ಪ್ರತಿಯೊಂದು ನಾಡಿಗಳಿಗೂ ಈ ಉಸಿರಾಟ ಸರ ಹೋಗ್ತಾ ಇರ್ತದೆ, ಸಪ್ಲೈ ಮಾಡ್ತಾ ಇರ್ತದೆ. ಇದನ್ನ ಹೇಗ್ ಮಾಡ್ಬೇಕಂದ್ರೆ, ಬಲಗಡೆ ಉಸಿರು ತಗೊಳ್ಳೋದ್ರಿ. ಬಲಗಡೆ ಉಸಿರು ತಗೊಂಡು ಬಲಗಡೆ ಮುಚ್ಚಿ ಎಡಗಡೆ ಉಸಿರು ತಗೊಳ್ಳೋದು, ಬಲಗಡೆ ಮುಚ್ಚಿ ಎಡಗಡೆ ಉಸಿರು ತಗೊಳ್ಳೋದು, ಎಡಗಡೆ ಮುಚ್ಚಿ ಬಲಗಡೆ ಬಿಡೋದು, ಮತ್ತೆ ಅದೇ ಬಲಗಡೆನೇ ತಗೊಳ್ಳೋದು, ಮತ್ತೆ ಎಡಗಡೆ ಬಿಡೋದು. ಇದು ನಾಡಿ ಶೋಧನ. 72,000 ನಾಡಿಗಳಿದಾವ್ರಿ ನಮ್ಮ ದೇಹದಾಗ. ಆ 72,000 ನಾಡಿಗಳಿಗೆ ಈ ಸಪ್ಲೈ ಮಾಡ್ತಿರ್ತೈತಿ ನಾಡಿ ಶೋಧನ. ಮಿನಿಮಮ್ 1 ಮಿನಿಟ್ ಮಾಡ್ಬೇಕಾ ಮೇಡಮ್? ಎರಡು 1 ಮಿನಿಟ್ ಆಗಲ್ಲ ಮೇಡಮ್. 10 ಮಿನಿಟ್ಸ್ ಅಂತೂ ನಾವು 10 ನಿಮಿಷ ಕೊಡ್ಬೋದು ಮೂರು ಪ್ರಾಣಾಯಾಮಕ್ಕೆ. ಓಕೆ, ವೀಕ್ಷಕರೇ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ನಿಮ್ಮ ಮನೆ ಮನೆಗಳಿಗೆ ಲಗ್ಗೆ ಇಡಲು ಬರುತ್ತಿದೆ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ ನೋ ಫೈರ್ ಕುಕಿಂಗ್. ಫೈರ್ ಇಲ್ಲದೆ ರುಚಿ ಶುಚಿಯಾಗಿ ಅಡಿಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಇಲ್ಲಿದೆ ಅದ್ಭುತ ವೇದಿಕೆ. ಇದೇ 21 ಮಧ್ಯಾಹ್ನ 1:30 ಪ್ರಸಾರ. ಪ್ರತಿ ಶುಕ್ರವಾರ ವಿಶೇಷ ಅತಿಥಿ ಮಾಡಲಿದ್ದಾರೆ ಸಖತ್ ಕಮಾಲ್. ನಿಮಗೂ ಅಡಿಗೆ ಮಾಡೋ ಹವ್ಯಾಸವಿದ್ರೆ ಇನ್ಯಾಕೆ ತಡ? ಈಗಲೇ ಸ್ಕ್ರೀನ್ ಮೇಲಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ಹಲೋ, ಹಾಯ್, ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ, ಎಲ್ಲರಿಗೂ ಸ್ವಾಗತ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132 ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ವೀಕ್ಷಿಸಬಹುದು. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ವೀಕ್ಷಕರೇ ಬನ್ನಿ, ಅವರು ಮುದ್ರೆ ಬಗ್ಗೆ ಹೇಳ್ತಿದ್ರು. ಥೈರಾಯ್ಡಿಗೆ ಕೆಲವೊಂದು ಆಸನಗಳಿದೆ,
ಥೈರಾಯ್ಡಿಗೆ ಅಂತ ಕೇಳಿದ್ರಿ. ಆ ಥೈರಾಯ್ಡಿಗೆ ಒಂದು ಕೆಲವೊಂದು ಆಸನಗಳಿವೆ, ಆ ಆಸನಗಳ ಮುಖಾಂತರ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ ಆಸನದಲ್ಲಿ. ಅದು ಯಾವ್ದಂದ್ರೆ ಒಂದು ಉಷ್ಟ್ರಾಸನ, ಒಂದು ಪವನ ಮುಕ್ತಾಸನ, ಒಂದು ಸರಳ ಮತ್ಸ್ಯಾಸನ ಅಂತ. ಅದು ಎರಡು ಆಸನಗಳು ಮಲ್ಕೊಂಡು ಮಾಡುವಂತದ್ದು. ಉಷ್ಟ್ರಾಸನ ಬಂದು ವಜ್ರಾಸನದಲ್ಲಿ ಮಾಡುವಂತ ಆಸನ ಇದು. ಆಮೇಲೆ ಅದರ ಜೊತೆಗೆ ನಾವು ಈ ಪ್ರಾಣಾಯಾಮ ವೆರಿ ಇಂಪಾರ್ಟೆಂಟ್ ರೀ, ಪ್ರಾಣಾಯಾಮ ಮಾಡ್ಬೋದು. ಪ್ರಾಣಾಯಾಮ ಯಾವುದು ಅಂದ್ರೆ ಅದು ಉಜ್ಜಯಿನಿ ಪ್ರಾಣಾಯಾಮ ಅಂತ ಬರ್ತೈತಿ. ಅಂದ್ರೆ ಗಂಟ್ಲದಲ್ಲಿ ಇರುವಂತ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ, ಈ ಥೈರಾಯ್ಡ್ ಗ್ಲ್ಯಾಂಡ್ ಮೂರು ಥೈರಾಯ್ಡ್ದಲ್ಲಿ ಮೂರು ಭಾಗಗಳಿರ್ತಾವ. ಒಂದು ಥೈರಾಯ್ಡ್, ಹೈಪರ್ ಥೈರಾಯ್ಡ್, ಥೈರಾಯ್ಡಿಸಮ್ ಅಂತ. ಆ ಮೂರು ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದು ಆಕ್ಟಿವೇಟ್ ಆಗ್ಬೇಕಂದ್ರೆ ನಾವು ಗಂಟ್ಲದಿಂದ ನಾವು ಪ್ರಾಣಾಯಾಮ ಮಾಡ್ಬೇಕಾಗ್ತತಿ. ಅದೇ ಉಜ್ಜಯಿನಿ ಪ್ರಾಣಾಯಾಮ. ಅದನ್ನ ಈಗ ನಾವು ಒಂದು ಸ್ವಲ್ಪ ಮಾಡಿ ತೋರಿಸ್ತೀವಿ. ಹೇಗೆ ಮಾಡ್ಬೇಕು ಉಜ್ಜಯಿನಿ ಅಂದ್ರೆ, ಪೂರ್ಣ ಉಸಿರನ್ನ ನಾವು ಒಳಗೆ ಹೇಳ್ಕೊಳ್ತೀವಿ. ಒಳಗಡೆ ಗಂಟ್ಲ ಭಾಗದಲ್ಲಿ ಒಂದು ಸೌಂಡ್ ಬರಬೇಕು. ಅದು ಯಾವ ಸೌಂಡ್ ಅಂದ್ರೆ ಡಾಗ್ ತರ, ನಾಯಿ ತರ, ಶ್ವಾನ ತರ ಸೌಂಡ್ ಬರಬೇಕು. ಶ್ವಾನ ಅಂತ ಹೇಳ್ತೀವಿ, ಶ್ವಾನ ಪ್ರಾಣಾಯಾಮನು ಅಂತ ಹೇಳ್ತೀವಿ ಇದಕ್ಕ. ಶ್ವಾನ ಪ್ರಾಣಾಯಾಮ ಮತ್ತೆ ಬೇರೆ ಬರುತ್ತೆ. ಈಗ ಬರೋದು ಬರೀ ಉಜ್ಜಯಿನಿ. ಉಸಿರನ್ನ ಒಳಗಡೆ ಹೇಳ್ಕೊಂಡು ಗಂಟಲದಲ್ಲಿ ಈ ತರ ಕೊನೆಗೆ ಅದನ್ನ ರಿಲ್ಯಾಕ್ಸ್ ಮಾಡ್ಬೇಕು. ರಿಲ್ಯಾಕ್ಸ್ ಮಾಡ್ಕೊಂಡ ನಂತರ ಉಜ್ಜಯಿನಿ ಮಾಡಿದ ನಂತರ ನಾವು ಏನು ಮೂರು ಪ್ರಾಣಾಯಾಮ ಹೇಳಿದ್ವಿ ಅಲ್ಲ, ಉಜ್ಜಯಿನಿ ಎಷ್ಟು ಸಲ ಮಾಡಬೇಕು? ಇದು ಉಜ್ಜಯಿನಿ ನಾವು 10 ಬಾರಿ ಕಂಪಲ್ಸರಿ ಕಂಪಲ್ಸರಿ. ಅದು ಥೈರಾಯ್ಡ್ ಇರೋರಿಗೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಮಾಡ್ಕೋಬಹುದು. ಈಗ ನೀವು ಟ್ಯಾಬ್ಲೆಟ್ ಏನು ತಗೋತೀರಿ, ಎರಡು ಟೈಮ್ ತಗೊಳ್ತೀರಿ, ಹಾಗೆ ಪ್ರಾಣಾಯಾಮನು ನೀವು ಆ ತರ ಮಾಡ್ಕೊಂಡ್ರೆ ನಿಮ್ಮ ರೋಗ ರಿಲೀಫ್ ಆಗುತ್ತೆ, ರಿಲೀಫ್ ಆಗ್ತೈತ್ರಿ, ಕಂಟ್ರೋಲಿಗೆ ಬರ್ತದೆ. ಆಮೇಲೆ ಇದನ್ನ 10 ಬಾರಿನೂ ಮಾಡ್ಕೋಬಹುದು. ಇದನ್ನ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಮತ್ತೆ ವಿಶ್ರಾಂತಿ ಒಂದು ಪ್ರಾಣಾಯಾಮ ಇದೆ. ಮೀನ್ಸ್ ಅದ್ ಮಾಡಿದ್ಕೂ ಮತ್ತೆ ವಿಶ್ರಾಂತಿ ಪ್ರಾಣಾಯಾಮ ಅಂದ್ರೆ ಅದಕ್ಕೆ ನಾವು ಪೂರಕವಾದ ಪ್ರಾಣಾಯಾಮ ಅಂತ ಹೇಳ್ತೀವಿ. ಪೂರಕವಾದ ಪ್ರಾಣಾಯಾಮ ಅಂತ ಹೇಳ್ತೀವಿ ಅಂದ್ರೆ ಒಂದು ಆಸನ ಮಾಡಿದ ನಂತರ ಒಂದು ಪೂರಕ ಆಸನವನ್ನು ಇರ್ತದ್ರಿ. ಈಗ ಒಂದು ಸಿಂಪಲ್ ಆಸನ ಮಾಡಿದ್ವಿ, ಅದಕ್ಕೆ ಬಾಡಿ ಎಲ್ಲ ನೋವಾಗಿರ್ತದೆ. ರಿಲ್ಯಾಕ್ಸೇಷನ್ಗೆ ಇನ್ನೊಂದು ಆಸನಕ್ಕೆ ನಾವು ಪೂರಕ ಆಸನ ಕೊಡ್ಲೇಬೇಕಂತ ಹೇಳ್ತೀವಿ. ಆ ಪೂರಕ ಆಸನ ಕೊಡ್ಬೇಕಂತ ಹೇಳ್ತೀವಿ. ಹಾಗೇನೆ ನಾವು ಈ ಪೂರಕ ಒಂದು ಪ್ರಾಣಾಯಾಮ ಮಾಡಿದ್ರೆ ಇನ್ನೊಂದು ಪ್ರಾಣಾಯಾಮನ ನಾವು ಪೂರಕವಾಗಿ ಕೊಡ್ಲೇಬೇಕು. ಯಾಕಂದ್ರೆ ಕಷ್ಟ, ಅತಿ ಕಷ್ಟವಾದ ಈ ಪ್ರಾಣಾಯಾಮ ಇದು. ಗಂಟಲದಲ್ಲಿ ಇರುವಂತ ಒಂದು ಪ್ರಾಣಾಯಾಮನ ನಾವು ಹೇಗೆ ಮಾಡ್ತೀವಿ ಅಂದ್ರೆ, ಗಂಟಲದಲ್ಲಿ ಒಂದು ಡಾಗ್ ತರ ಸೌಂಡ್, ನಾಯಿ ತರ ಒಂದು ಸೌಂಡ್ ಬರ್ತಾ ಇರ್ತದೆ. ಅವಾಗ ಇಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕೆರೆತ ಆಗಿರ್ಬೋದು, ಈ ತರ ಪ್ರಾಬ್ಲಮ್ ಆಗಿರ್ತೈತಿ. ಅವಾಗ ನಾವು ಅದಕ್ಕೆ ರಿಲ್ಯಾಕ್ಸ್ ಯಾವ ಕೊಡ್ಬೇಕಂದ್ರೆ ಈ ಮೂರು ಪ್ರಾಣಾಯಾಮ ಒಳಗೆ ಒಂದು ಎರಡು ಪ್ರಾಣಾಯಾಮ ಒಳಗೆ ಒಂದು ಪ್ರಾಣಾಯಾಮ ಮಾಡಿದ್ರೆ ಇದಕ್ಕೆ ವಿಶ್ರಾಂತಿ ಸಿಗ್ತೈತಿ. ಓಕೆ ಓಕೆ. ಅದು ಹೇಗೆ ಅಂದ್ರೆ, ಒಂದೇ ಪ್ರಾಣಾಯಾಮ, ಮೂರು ಪ್ರಾಣಾಯಾಮ ಕಂಡು ಮುಖ್ಯವಾದದ್ದಂದೆ ಹೇಳಿದೆ. ಇದ್ರೆ ಬಲಗಡೆ ಮುಚ್ಚೋದು, ಎಡಗಡೆ ಉಸಿರು ತಗೊಳ್ಳೋದು, ಎಡಗಡೆ ಬಿಡೋದು. ಇದಕ್ಕೆ ಉಜ್ಜಯಿನಿ ಮಾಡಿದ ನಂತರ ಈ ಪ್ರಾಣಾಯಾಮ ನಾವು ಮಾಡಲೇಬೇಕು. ಓಕೆ ಓಕೆ. ಅಂದ್ರೆ ನಿಮಗೆ ಈ ಥೈರಾಯ್ಡ್ ಕಂಟ್ರೋಲ್ ಆಗ್ತದೆ ಆಸನದ ಜೊತೆಗೆ. ಓಕೆ. ಅಂದ್ರೆ ಥೈರಾಯ್ಡ್ಗೆ ಮುಖ್ಯ ಪ್ರಾಣಾಯಾಮ. ಇದನ್ನ ಉಜ್ಜಯಿನಿ ಮಾಡಿದ ನಂತರ ನಾವು ಚಂದ್ರಾನುಲೋಮ ಪ್ರಾಣಾಯಾಮ ಮಾಡಲೇಬೇಕ್ರಿ. ಅದಕ್ಕೆ ಅದು ಪೂರಕವಾಗಿ ನಮ್ಗೆ ಅದು ಕೆಲಸ ಕೊಡ್ತೈತಿ. ಈಗ ಇದು ಉಷ್ಟ್ರಾಸನ, ಇದು ಥೈರಾಯ್ಡ್ಗೆ ಅಂತ ನಾನು ಹೇಳಿ ಕೊಟ್ಟಿದ್ದೆ ಈಗ ಸಿಂಪಲ್ ಆಗಿ ಒಂದು. ಆಯ್ತು ಮೇಡಮ್. ಇವತ್ತು ವಿಶ್ವಾದ್ಯಂತ ಯೋಗವನ್ನು ಅಪ್ಪಿಕೊಳ್ಳಲಾಗಿದೆ. ಮೊದಲೆಲ್ಲ ಭಾರತಕ್ಕಷ್ಟೇ ಸೀಮಿತವಾಗಿದ್ದು, ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆಯಾಗಿದೆ ಅಂತ ಸಹ ಹೇಳುತ್ತಾರೆ. ಇದರ ಬಗ್ಗೆ ಹೇಳುವುದಾದರೆ, ಈಗ ಯೋಗ ಸ್ಟಾರ್ಟ್ ಆಗಿದ್ದು 2000 ಪ್ರಧಾನಮಂತ್ರಿ ಮೋದಿಜಿಯವರು ಘೋಷಣೆ ಮಾಡಿದ್ರು 2015 ಯೋಗ ದಿನಾಚರಣೆಯನ್ನಾಗಿ ಮಾಡಬೇಕಂತ ಮಾಡಿದ್ರು. ಅವ್ರು ಮಾಡಿದ ಇದನ್ನ ಕೆಲವು ಮೊದ್ಲೆಲ್ಲ ಯೋಗ ಅಂದ್ರೆ ಕೆಲವೊಬ್ಬರಿಗೆ ಅಷ್ಟು ಗೊತ್ತಿರ್ಲಿಲ್ಲ, ಕಲ್ತಿದ್ರು ಅಷ್ಟು ಬಳಕೆಗೆ ಬರ್ಲಿಲ್ಲ. ಈಗ ಏನಾಗಿದೆ ಅಂದ್ರ, ಅವ್ರು ಯಾವಾಗ ಅದನ್ನ 2015 June 21 ಅಂತ ಘೋಷಣೆ ಮಾಡಿದ್ರು, ಅವಾಗೆಲ್ಲ ಯೋಗದ ಬಗ್ಗೆ ಬಳಕೆಗೆ ಬಂತು. ಮತ್ತೆ ಈಗೆಲ್ಲ ಸ್ಕೂಲ್ನಲ್ಲಿ ಆಗಿರ್ಬೋದು, ಆಮೇಲೆ ಕೆಲವೊಂದು ಯೋಗ ಸೆಂಟರ್ಗಳಾಗಿರ್ಬೋದು, ಈ ತರ ಎಲ್ಲ ಜಾಸ್ತಿ ಪ್ರಚಲಿತವಾಗಿ ಬಂದಿದೆ ಈಗ. ಆಮೇಲೆ ಇದು ಯೋಗ ಪ್ರಾಚೀನ ಕಾಲದಿಂದನೂ ಬಂದಿದ್ರಿ. ಫಸ್ಟ್ ಇದನ್ನ ಒಂದೇ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಇದು ಯಾವಾಗ ಬಂತು ಅಂತ. ಅಂದ್ರೆ ನಮ್ದು ಕಲ್ತಿದ್ದು ಅದು ಯಾವಾಗ ಬಂತು ಅಂದ್ರೆ, ಫಸ್ಟ್ ಸ್ಟಾರ್ಟ್ ಆಗಿದ್ದು ಪ್ರಾಚೀನ ಕಾಲದಿಂದ ಬಂದಿದ್ದು ಹೌದು. ಇದು ಅತಿ
ಹಳೆ ಕಾಲದಿಂದ ಬಂದಿದ್ದು, ಅದಕ್ಕಿಂತ ಮೊದಲು ಬಂದಿದ್ದು ಪರಮೇಶ್ವರನಿಗೆ ಬಂದಿದ್ರಿ. ಓಕೆ. ಪರಮೇಶ್ವರ, ಪರಮೇಶ್ವರ ಪಾರ್ವತಿಗೆ, ಪರಮೇಶ್ವರ ಒಂದು ನದಿ ದಂಡಿ ಹತ್ರ ಮಾಡ್ತಿರ್ತಾನ, ಅವಾಗ ಪಾರ್ವತಿ ಕೇಳ್ತಾಳ, ಬರೀ ನೀನೇ ಮಾಡಿದ್ರೆ ಹೇಗೆ, ಒಂದು ಲೋಕಕ್ಕೆ ಒಂದು ಇದನ್ನ ಕೊಡುಗೆಯಾಗಿ ಯಾಕೆ ಮಾಡಬಾರ್ದು ಅಂತ ಪಾರ್ವತಿ ಕೇಳ್ತಾಳ್ರಿ. ಪಾರ್ವತಿ ಕೇಳಿದ್ರೆ, ಹೌದಲ್ಲ ಆಯ್ತು, ನನ್ಗ ಜಗತ್ತನ್ನ ನೋಡ್ಕೊಳೋಕೆ ನನಗೆ ಟೈಮ್ ಇಲ್ಲ, ಹೌದು ಸಮಯ ಇಲ್ಲ, ಹಾಗಾಗಿ ಇದನ್ನ ನಿನಗೆ ನಾನು ಹೇಳ್ಕೊಡ್ತೀನಿ, ಇದನ್ನ ನೀನೇ ಮುಂದುವರ್ಸ್ಕೊಂಡು ಜಗತ್ತಿಗೆ ಒಂದು ಪ್ರಚಾರ ಮಾಡು ಅಂತ ಹೇಳ್ತಾನ್ರಿ ಪರಮೇಶ್ವರ. ಅವಾಗ ಪಾರ್ವತಿ ಕಲಿತಾಳ್ರಿ ಪರಮೇಶ್ವರನ ಜೊತೆಗೆ. ನದಿ ದಂಡಿ ಹತ್ರ ಒಂದು ಮುಖ್ಯವಾದ ಆಸನ ಯಾವುದು ಅಂದ್ರೆ ಅದು ಅರ್ಧ ಮತ್ಸ್ಯೇಂದ್ರಾಸನ ರೀ. ಅರ್ಧ ಮತ್ಸ್ಯೇಂದ್ರಾಸನ ಅಂದ್ರ ಹಾಫ್ ಫಿಶ್ ಪೋಶರ್ ಅಂತ ಹೇಳ್ತೀವಿ, ಮೀನಿನ ಆಕೃತಿ ಹೊಂದಿರುವಂತ ಒಂದು ಆಸನ. ಆ ಆಸನ ಪಾರ್ವತಿಗೆ ಪರಮೇಶ್ವರ ಹೇಳ್ಕೊಡ್ತಾನ. ಅವಾಗಿಂದ ಅದು ಪಾರ್ವತಿ ಕಲಿತಾಳ. ಅವಾಗ ನಾನು ಹೇಗೆ ಹೇಳ್ಕೊಡ್ಲಿ ಅಂತ ಆಕಿ ಒಂದು ಋಷಿ ಮುನಿಗಳಿಗೆ ಹೇಳ್ಕೊಡ್ತಾಳೆ. ಓಕೆ. ಕಪಿ ಋಷಿ ಮುನಿ ಅಂತ ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರೇನು ಮತ್ತೊಂದು ಋಷಿ ಮುನಿಗಳಿಗೆ ಮತ್ತೊಂದು ಜನರೇಷನ್ಗೆ ಪ್ರಚಾರ ಆಗ್ತಾ ಬರ್ತದೆ. ಅವರು ಪತಂಜಲಿ ಋಷಿ ಮುನಿಗಳಿಗೆ ಹೇಳ್ಕೊಡ್ತಾರೆ. ಪತಂಜಲಿ ಋಷಿ ಮುನಿಗಳಿಗೆ ಹೇಳ್ತಾರೆ. ಅವಾಗಿಂದ ಇದು ಪತಂಜಲಿ ಯೋಗ ಅಂತ ಬಂದಿದ್ರು. ಓಹೋಹೋ, ಅಲ್ಲಿವರೆಗೆ ಇದು ಪತಂಜಲಿ ಇರ್ಲಿಲ್ಲ. ದೇವಲೋಕದಿಂದ ಇದು ಬಂದಿದ್ರಿ, ಅದನ್ನ ಇಷ್ಟಪಟ್ಟು ಹೇಳ್ಬೇಕು, ಬಹಳ ಖುಷಿ ಆಗ್ತದೆ. ನಿಜ ನಿಜ. ಪರಮೇಶ್ವರ ಬಂತು, ಪಾರ್ವತಿಗೆ ಬಂತು, ಋಷಿ ಮುನಿಗಳಿಗೆ ಇಬ್ಬರಿಗೆ ಬಂತು, ಕೊನೆಗೆ ಬಂದಿದ್ದು ಪತಂಜಲಿ ಋಷಿ ಮುನಿಗಳು. ಪತಂಜಲಿ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ಆ ಋಷಿ ಮುನಿಗಳನ್ನ ಈ ಜಗತ್ತಾಗೆ ಸಾರಿದ್ದು ಅಂತ ಹೇಳ್ಬೋದು. ಓಕೆ 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 ಓಕೆ. ಅಲ್ಲ ಅದಾಯ್ತು ಮೇಡಮ್. ಇತ್ತೀಚೆಗೆ ನಮ್ಮ ಆಹಾರ ಪದ್ಧತಿ ಜೊತೆಗೆ ನಮ್ಮ ಜೀವನ ಶೈಲಿಯೂ ಸಾಕಷ್ಟು ಬದಲಾಗಿದೆ. ಬಿಸ್ನೆಸ್ ನೌಕರಿ ಮಾಡುತ್ತಿರೋ ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಒತ್ತಡ ಎದುರಿಸಬೇಕಾಗುತ್ತೆ. ಇಂಥವರಿಗೆ ಯೋಗ ಸಹಾಯಕಾರಿ ಆಗಬಹುದಾ? ಆಗ್ಬೋದ್ರಿ, 100% ಆಗ್ಬೋದು. ಈಗ ಕೆಲವೊಂದು ಬ್ಯುಸಿ ಶೆಡ್ಯೂಲ್ಡ್ ಅಂತ ಏನು ಹೇಳ್ತೀವಿ, ಇತ್ತಾಗ ಮನೆಯೊಳಗೆ ಇಬ್ರು ಗಂಡ ಹೆಂಡತಿನೂ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಒಂದು ಒಬ್ಬರಾದ್ರೂ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ ಕಲಿಸ್ಬೋದು, ಮಾಡಲೇಬೇಕು. ಯಾಕಂದ್ರೆ ಈ ದಿನಂಪ್ರತಿ ಅವರು ವ್ಯವಹಾರಗಳ ಮಧ್ಯೆ ಒಂದು ಜೀವನ ಶೈಲಿನೇ ಮರ್ತು ಬಿಟ್ಟಿದ್ದಾರೆ ಅಂದ್ರೆ ಏನು, ಇದು ದುಡಿಬೇಕು ತಿನ್ಬೇಕು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಆರೋಗ್ಯವನ್ನು ಅವರು ಕಾಪಾಡ್ಕೋಬಹುದು. ಕೆಲವೊಂದು 2-3 ಆಸನಗಳು ಮಾಡಿ ಒಂದು ಶೋಲ್ಡರ್ ಎಕ್ಸಸೈಸ್ ಮಾಡ್ಬೋದು, ನೆಕ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಆ ತರ ಮಾಡಿ ಒಂದು 2 ಪ್ರಾಣಾಯಾಮ ಮಾಡಿದ್ರೆ ಸಾಕ್ರಿ, ಆರೋಗ್ಯವಾಗಿ ಅವರು ಇರ್ತಾರೆ. ಹೌದೌದೌದು. ಇತ್ತೀಚೆಗೆ ಖಿನ್ನತೆ ಅನ್ನೋದು ಒಂದು ಬಹುತೇಕ ಜನರಿಗೆ ಕಾಡುತ್ತಿದೆ. ವಿಶೇಷವಾಗಿ ಈ ಜನರಿಗೆ ಮನಸ್ಥಿತಿ ಕೂಡ ಸಾಕಷ್ಟು ದುರ್ಲಭವಾಗಿದೆ. ಈ ಸಮಸ್ಯೆಗೆ ಯೋಗ ಪರಿಹಾರ ಆಗಬಹುದ್ರಿ? ಇದು ಆಸನಗಳು ಮತ್ತು ಪ್ರಾಣಾಯಾಮಗಳು ಏನಿದೆ, ಖಿನ್ನತೆಯಿಂದ ನಾವು ಅದನ್ನ ಅವುಗಳಿಂದ ಹೊರಗಡೆ ಬರ್ಬೋದ್ರಿ. 100 ಬಹಳಷ್ಟು ನನ್ನ ಕಡೆ ಬರುವಂತ ಮೇನ್ ಮೆಡಿಟೇಷನ್ ಮಾಡ್ಬೇಕು ಕಾಣಿಸ್ತದೆ. ಮೆಡಿಟೇಷನ್ ಡಿಪ್ರೆಷನ್ ಇಂದ ಹೊರಗ್ ಬಾ. ಡಿಪ್ರೆಷನಿಗೆ ಮುಖ್ಯವಾದ ಒಂದು ವಿಚಾರ ಏನು ಅಂದ್ರೆ ಮೆಡಿಟೇಷನ್ ರೀ. ಆ ಮೆಡಿಟೇಷನ್ ಜೊತೆಗೆ ಆಸನಾನು ಮಾಡ್ಲೇಬೇಕು ರೀ, ಮೆದುಳು ಶುದ್ಧೀಕರಣ ಆಗ್ಬೇಕಲ್ಲ. ಹೌದೌದು. ಹೆಂಗ್ ಮಾಡ್ತೀರಿ? ಬರೀ ಮೆಡಿಟೇಷನ್ ಆಗುದಿಲ್ಲ, ಬರೀ ಮೆಡಿಟೇಷನ್ ಮಾಡಿದ್ರೆ ನೀವು ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ಅಷ್ಟೇ. ಆಗ್ಬೇಕಲ್ಲ. ಅದರ ಜೊತೆಗೆ ಕೆಲವೊಂದು ಆಸನಗಳು ಮುಖ್ಯವಾದ ಮೆದುಳಿಗೆ ಬೇಕಾಗುವಂತ ಆಸನಗಳು ಇರ್ತಾವ್ರಿ, ಅವುಗಳನ್ನು ನಾವು ಮಾಡಲೇಬೇಕ್ರಿ ಖಿನ್ನತೆಯಿಂದ ಹೊರಗೆ ಬರಬೇಕಾದ್ರೆ. ಈಗ ನೀವು ಹೇಳಿದ್ರಿ ಖಿನ್ನತೆ ಅಂತ, ಎಲ್ಲ ಮಹಿಳೆಯರಿಗೆ ಇದು ಒಂದು ಕಾಡುವಂತ ಒಂದು ಪ್ರಶ್ನೆ ರೀ. ಹೇಗೆ ಅಂದ್ರೆ ಅಡುಗೆ ಮಾಡೋದಾಗಿರ್ಬೋದು, ಮನೆಯೊಳಗೆ ಕೆಲಸ ಮಾಡಿಕೊಂಡು ಮನೆ ಮಕ್ಕಳು ಸ್ಕೂಲಿಗೆ ಬಿಟ್ಟು ಬರೋದು, ಈ ತರ ಎಲ್ಲ ಮಾಡ್ತಾ ಅವರು ತಮ್ಮನ್ನ ತಾವೇ ಮರ್ತು ಬಿಟ್ಟಿರ್ತಾರೆ. ಲೇಡೀಸ್ ಮರ್ತಿರ್ತಾರ ಅವರಿಗೆ ಒಂದು, ಅದರಿಂದ ಅವ್ರು ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಒಂದು ಏಜ್ ಲಿಮಿಟ್, ಒಂದು ಏಜಿಗೆ ಬರ್ತಾರ ರೀ ಅದು ಖಿನ್ನತೆಗೆ ಒಳಗಾಗ್ಬೇಕಂದ್ರೆ ಒಂದು ಏಜ್ 35. ಹೌದು. 35 ಏನ್ ದಾಡ್ತಾರಲ್ಲ, ಅವ್ರು ತಮ್ಮನ್ನ ತಾವು ಮರ್ತು ಬಿಟ್ಟಿರ್ತಾರೆ. ನಿಜ ನಿಜ. ಏನೋ ಏ ಹೋಗ್ಲಿ ಬಿಡು, ಏನೋ ಇಂದು ಒಂದು ಮನಿ ಮಠ ಮನಿ ಮಕ್ಕಳು ನಾವು ಆರಾಮಿದ್ದೇವೆ ಅಂತ ಮಾಡಿರ್ತಾರ, ಆದ್ರೆ ಅವ್ರು ಆರಾಮಿರುವುದಿಲ್ಲ. ಹೌದೌದು. ಯಾಕಂದ್ರೆ ಅವರಿಗೆ ಅಲ್ಲಿ ಆರೋಗ್ಯ ಬಗ್ಗೆನೇ ಗೊತ್ತಿರೋದಿಲ್ಲ. ಹೌದೌದೌದು. ಸಾಕಷ್ಟು ರೊಕ್ಕ ದುಡ್ಡು ಎಲ್ಲ ಲೇಡೀಸ್ಗೆ ಬಹಳ ಇಂಪಾರ್ಟೆಂಟ್. ಆಕ್ಚುಲಿ ಯೋಗ ಮೆಡಿಟೇಷನ್ ಪ್ರಾಣಾಯಾಮ ಎಲ್ಲರಿಗೂ ಮುಖ್ಯ, ಆದ್ರೆ ಮನೆಯೊಳಗೂ ಹೊರಗೂ ಮಾಡೋರಿಗೆ ಬಹಳ ಪ್ರಾಬ್ಲಮ್, ಬಹಳ ಇದು ಇರುತ್ತೆ. ವಿದ್ಯಾರ್ಥಿಗಳಿಗೂ ಬಹಳ ಇಂಪಾರ್ಟೆಂಟ್ ಅಲ್ಲ, ಮೈಂಡ್ ಶಾರ್ಪ್ನೆಸ್, ಮೈಂಡ್ ಇಲ್ಲ ಬ್ರೈನಿಗೆ ಬೇಕಾಗುವಂತ ಆಸನಗಳು ಇದಾವ್ರಿ. ಅದರಿಂದ ಪ್ರಾಣಾಯಾಮ, ಈಗ ನೋಡ್ರಿ
ಇಲ್ಲಿ ಹುಬ್ಬಳ್ಳಿ ಒಳಗೆ ನಮ್ಮ ಸ್ಕೂಲ್ ಒಂದು ಯೋಗ ಪರ್ಫೆಕ್ಟ್ ಒಂದು ಸ್ಕೂಲ್ ಯೋಗ ಶಿಕ್ಷಕಿಯನ್ನು ಮಾಡಿದ್ದ ಈ ಸಂಸ್ಕಾರ ಸ್ಕೂಲ್ ರೀ. ಓಕೆ ಓಕೆ, ಅದನ್ನು ಖುಷಿಯಿಂದ ನಾವು ಹೇಳ್ಕೊಡ್ತೀವಿ, ಹೇಳ್ಕೋಬೇಕಂತ ಆಸೆ. ಯಾವ ಸ್ಕೂಲ್ನಾಗೂ ಈಗ ಪಿ ಟೀಚರ್ ಮೇಗ ಮಾಡ್ತಿರ್ತಾರೆ, ಆ ಪಿ ಟೀಚರ್ ಏನು ಕಲ್ತಿರ್ತಾರೆ ರೀ? ಅವ್ರ ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ಅಷ್ಟೇ ಇರ್ತದೆ. ಯೋಗ ಶಿಕ್ಷಕರನ್ನ ಸಪ್ರೇಟ್ ಆಗಿ ಮಾಡಿದ ಸ್ಕೂಲ್ ಅಂದ್ರೆ ಹುಬ್ಬಳ್ಳಿ ಒಳಗ ನಮ್ದು ಗೊತ್ತಿರೋ ಸ್ಕೂಲ್ ರೀ ಇರ್ಬೋದು, ಸಂಸ್ಕಾರ ಸ್ಕೂಲ್ ರೀ. ಗುಡ್ ಗುಡ್ ಗುಡ್. ಅದು ಅದು ಅಲ್ಲಿ ಸಪ್ರೇಟ್ ಆಗಿ ಬಂದ ಯೋಗ ಶಿಕ್ಷಕರು ಮಾಡಿದ್ರು. ಅವ್ರಿಗೆ ಕೆಲವು ಹುಡುಗರಿಗೆ ಅದನ್ನ ನಾವು ಹೇಳ್ಕೊಡ್ಬೋದಲ್ಲ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಯಾವ್ದು ಬೇಕು, ಯಾವ ಆಸನ ಬೇಕು, ಸಪ್ರೇಟ್ ಅವರಿಗೆ ಒಂದು ಸಬ್ಜೆಕ್ಟ್ ಕೊಟ್ಟಾಗ ಅವರು ಮಕ್ಕಳು ಆಟೋಮೆಟಿಕ್ ಯೋಗದಾಗ ಒಂದು ಪರಿಣಿತಿ ಆಗಿರ್ಬೋದು, ಅವರು ಆಸನಗಳ ಪ್ರದರ್ಶನ ಆಗಿರ್ಬೋದು ಮಾಡ್ತಾರೆ. ಮೇಡಮ್, ಕೊನೆಯದಾಗಿ ಒಂದು ಪ್ರಶ್ನೆ. ಇತ್ತೀಚೆಗೆ ಕೆಲವರು ಯೋಗವನ್ನು ಧರ್ಮದೊಂದಿಗೆ ಮೀನ್ಸ್ ಧರ್ಮದೊಂದಿಗೆ ಥಳಕು ಹಾಕಿದ್ದಾರೆ, ಅಂದರೆ ಒಂದು ಪ್ರತ್ಯೇಕ ಧರ್ಮದವರು ಮಾತ್ರ ಯೋಗ ಮಾಡಬಹುದು, ಇನ್ನು ಉಳಿದವರು ಯೋಗ ಮಾಡಬಾರದು, ಧರ್ಮ ವಿರುದ್ಧ ಅಂತ ಎಲ್ಲ ಹೇಳ್ತಾರೆ, ಇದಕ್ಕೇನು ಹೇಳ್ತೀರಾ? ಇದು ತಪ್ಪು ಕಲ್ಪನೆ ರೀ, ಇದು ನಮ್ಮ ಪ್ರಕಾರ ತಪ್ಪು ಕಲ್ಪನೆ. ಯೋಗ ಇದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ರಿ, ಇದು ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲ, ಅಲ್ಲವೇ ಅಲ್ಲ, ಎಲ್ಲರೂ ಮಾಡ್ಬೋದು. ಈಗ ಹೆಚ್ಚಾಗಿ ಬರೋದೇ ಮುಸ್ಲಿಂ ಜನ ಬರ್ತಾರೆ. ಹೌದು, ಅವ್ರಿಗೆ ನಾವು ಬೇಡ ಅನ್ನಕ್ ಆಗಲ್ಲ. ಅದು ಯೋಗಕ್ಕೆ ಹಿಂದೂ ಆಯ್ತು, ಮುಸ್ಲಿಮ್ಸ್ ಆಯ್ತು, ಕ್ರಿಶ್ಚಿಯನ್ಸ್ ಆಯ್ತು, ಭೇದ ಇಲ್ಲ. ಯೋಗ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಯಾವ ಭೇದ ಇಲ್ಲ, ಇವೆಲ್ಲ ಆರೋಗ್ಯ ಎಲ್ರಿಗೂ ಬೇಕಾಗಿದ್ದು, ಇದ್ರೊಳಗೆ ಭೇದ ನಾವು ಜನರು ಕ್ರಿಯೇಟ್ ಮಾಡಿದ್ದು, ಜನರು ಕ್ರಿಯೇಟ್ ಮಾಡಿ ಧರ್ಮ. ಯಾಕಂದ್ರ ಇದ್ರೊಳಗೆ ಒಂದು ಹಿಂದೂ ಇದು ಸಂಸ್ಕೃತ ಎಲ್ಲ ಬರ್ತಾವಲ್ಲ, ಹಾಗಾಗಿ ಜನರ ಕಲ್ಪನೆ ಅಂತ ನಾ ಹೇಳ್ಬೋದು. ಹೆಲ್ತ್ ಬೇಕಂದ್ರೆ ಎಲ್ಲ ಒಂದೇ ಅಂತ ನನ್ ವಿಚಾರ. ಆರೋಗ್ಯ ಅಂದ್ರೆ ಏನ್ರಿ? ಪ್ರತಿಯೊಂದು ಜೀವಿಗೂ ಬೇಕಾಗಿರೋದು. ಅದೇ ಅದೇ, ರೋಗ ನೋ ರೋಗ, ಯೋಗ ನೋ ರೋಗ ಅಂತಾರೆ. ನಿರೋಗ ಅಲ್ಲ ಇದು, ಪ್ರತಿಯೊಂದು ಈ ಹುಟ್ಟಿದ ಭೂಮಿ ಮೇಲೆ ಈ ಪ್ರತಿಯೊಂದು ಜೀವಿಗೂ ಆರೋಗ್ಯ ಬೇಕಂದ್ರೆ ಯೋಗ ಯಾಕೆ ಬೇಡ್ರಿ? ಬೇಕೇ ಬೇಕು. ಧರ್ಮಕ್ಕಷ್ಟ ಸಂಬಂಧ ಅಲ್ಲ ಇದು, ತಪ್ಪು ಕಲ್ಪನೆ ಅಂತ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು, ಮಾಡ್ಬೋದ್ರಿ. ಅದೇ ಅದೇ, ಹೆಚ್ಚಾಗಿ ಮುಸ್ಲಿಮೇ ಈಗ ಬರತಾರ್ರಿ ಈಗ ನನ್ಗೆ. ಹೌದು ಮೇಡಮ್, ಎಲ್ಲರಿಗೂ ಇಂಪಾರ್ಟೆಂಟ್ ಮೇಡಮ್. ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಇಲ್ಲ, ಕ್ರಿಶ್ಚಿಯನ್ಸ್ ಅನ್ನೋದು ಭೇದ ಭಾವ ಇಲ್ಲ, ಎಲ್ಲರೂ ಮಾಡಬೇಕು ಎಕ್ಸಸೈಸ್. ಇಟ್ ಈಸ್ ಬಾಡಿ ನೀಡೆಡ್ ಸಮ್. ಹೇಗ್ ನಾವು ಡಿ ವಿಟಮಿನ್ ಬೇಕಂತ ಸೂರ್ಯನ್ದು ಇದು ತಗೋತೇವಿ, ಕಿರಣ ಬೇಕು ನಮಗೆ, ಟ್ಯಾಬ್ಲೆಟ್ಸ್ ತಗೋತೇವಿ, ಹಾಗೆ ಯೋಗ ಆಲ್ಸೋ ಇಸ್ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ಡೈರೆಕ್ಟ್ ಆಗಿ ತಗೊಳ್ಳೋದು. ಮೇಡಮ್ ಭಾಳ ಒಳ್ಳೆ ಒಳ್ಳೆ ವಿಚಾರ ಹೇಳ್ಕೊಟ್ರಿ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ರಿ. ಅದಕ್ಕೆ ತಮಗೆ ನಮ್ಮ ವಾಹಿನಿ ಕಡೆಯಿಂದ ಧನ್ಯವಾದ ಮೇಡಮ್. ಧನ್ಯವಾದ ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಶೇಷ ಅತಿಥಿ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ 9 ಲೈವ್. ಇದು ಸತ್ಯದ ಪ್ರತಿರೂಪ. ನಮಸ್ಕಾರ. ನಮಸ್ತೆ.